ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇರುವಂಥದ್ದು ಬ್ಲೌಸ್ ಕ್ಲಾಸ್ 7. ಅಂದರೆ ಇವತ್ತು 7ನೇ ಕ್ಲಾಸ್ ಇತ್ತು. ಬ್ಲೌಸ್ ಕ್ಲಾಸಲ್ಲಿ ನೀವು ತುಂಬ ದಿನದಿಂದ ವೇಟ್ ಮಾಡ್ತಿರುವಂಥದ್ದು ಪೇಪರ್ ಕಟಿಂಗ್ ಹೇಳ್ಕೊಡಿ, ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ನೀವು ವೇಟ್ ಮಾಡ್ತಾಯಿದ್ರಿ. ಅದಕ್ಕಿಂತ ಜಾಸ್ತಿ ಕಮೆಂಟಲ್ಲಿ ನೀವು ಕೇಳ್ತಿರುವಂಥದ್ದು ಅಳತೆ ಬ್ಲೌಸ್ ಇಟ್ಟು ಯಾವ ರೀತಿ ಅಳತೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದೀರಾ. ಖಂಡಿತ ಆ ದಿನವೂ ಕೂಡ ಬೇಗ ಬರುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ನಿಮಗೆ ಒಂದು ಪಾಯಿಂಟ್ಸ್ಗಳು ಹೇಳ್ತೀನಿ ನಾನು. ಅಂದರೆ ಫಸ್ಟ್ ಟೈಮು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಆಲ್ರೆಡಿ ನಾನು ಯಾವ್ಯಾವ ಏನೇನು ಕಲಿಸಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ. ಈ ಒಂದು ಆನ್ಲೈನ್ ಕ್ಲಾಸ್ ಅಂದರೆ ಯೂಟ್ಯೂಬಲ್ಲಿ ಮಾತ್ರ, ಯಾವುದೇ ರೀತಿ ಜೂಮ್ ಮೀಟಿಂಗ್ ಇಲ್ಲ, ಏನಿಲ್ಲ. ಯೂಟ್ಯೂಬಲ್ಲಿ ಬರ್ತಿದೆ. ನೀವು ಯೂಟ್ಯೂಬಲ್ಲಿ ನೋಡಿದ್ದನ್ನು ನೀವು ಕಮೆಂಟಲ್ಲಿ ನೀವು ತಿಳಿಸ್ಬೋದು. ಅದಕ್ಕೆ ಆನ್ಸರ್ ನಾನು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀನಿ. ಹಾಗೆ ಫಸ್ಟು ನನಗೆ ನನ್ನ ಬ್ಲೌಸ್ ಕ್ಲಾಸಲ್ಲಿ ಅಂದರೆ ಒಂದು ಟೈಲರಿಂಗ್ ಕಲಿಬೇಕಂದ್ರೆ ಯಾವ್ಯಾವ ಸಾಮಗ್ರಿಗಳು ಬೇಕು, ಅಂದರೆ ವಸ್ತುಗಳೇನೇನು ಬೇಕು ಅದನ್ನು ಹೇಳ್ಕೊಟ್ಟಿದ್ದೀನಿ. ಮೇಜರ್ ಟೇಪ್ ಬಗ್ಗೆ ಮಾಹಿತಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಅದರಲ್ಲಿ ಬೇಸಿಕಲ್ಲಿ ಒಂದು ಮಷಿನ್ ಬಗ್ಗೆ ಒಂದು ಸ್ವಲ್ಪ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ನನಗೆ ಇಲ್ಲಿ ಆಫ್ಲೈನ್ಗೆ ನನ್ನ ಕ್ಲಾಸಿಗೆ ಬರ್ತಾರಲ್ವಾ, ಸೊ ಅವ್ರುಗಳಲ್ಲಿ ಕೆಲವರು ಕಸ್ಟಮರ್ ಬಟ್ಟೆ ಹೊಲಿಬೇಕು, ಅದರಲ್ಲಿ ನಾವು ಒಂದು ಲೈಫ್ನ ಮುಂದುವರಿಸ್ಬೇಕು ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಕೆಲವರು ಓನ್ಲಿ ಸೆಲ್ಫ್ ಸ್ಟಿಚಿಂಗ್, ಅಂದರೆ ನಮಗೆ ಮಾತ್ರ ನಾವು ನಮಗೆ ಹೊಲ್ಕೊಂಡ್ರೆ ಸಾಕು, ನಮ್ಮ ಫ್ಯಾಮಿಲಿಗೆ ನಮ್ಮ ಹೊರಗಡೆ ಕೆಲಸ ಮಾಡೋ ಏನು ಬೇಕಿಲ್ಲ ಅಂತ ಅದಕ್ಕೆ ಅವರು ಆ ರೀತಿನೂ ಬರ್ತಾರೆ. ಸೊ ಎರಡು ರೀತಿನೂ ಇದ್ದರೆ ಅಂಥವ್ರಿಗೆ ಅವರವ್ರ ಹುದ್ದೆಯಲ್ಲಿ ಯಾವ್ಯಾವ ರೀತಿ ಮಷಿನ್ ಬೇಕೋ ಅದನ್ನು ಕೂಡ ನಾನು ಅವ್ರಿಗೆ ಹೇಳ್ತೀನಿ. ಸುಮ್ಮನೆ ಜಾಸ್ತಿ ದೊಡ್ಡ ಮಷಿನ್ಗೋಸ್ಕರ ಹಾಕೋದೇನು ಬೇಕಾಗಿಲ್ಲ. ಸೆಲ್ಫ್ ಸ್ಟಿಚಿಂಗ್ ಆದರೆ ಬೇರೆ ಮಷಿನ್ನು ನಿಮಗೆ, ಅದರಲ್ಲಿ ನೀವು ಜೀವನ ಮಾಡಬೇಕು ಅಂತ ಇದ್ದರೆ, ಒಂದು ಕೆಲಸದ ರೀತಿ ನೀವು ಜಾಬ್ ರೀತಿ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಮಷಿನ್ ಇರುತ್ತೆ. ಸೊ ಅದನ್ನೆಲ್ಲ ಹೇಳಿದ್ದೀನಿ, ಯಾವ್ಯಾವ ಕಂಪನಿದು ಒಳ್ಳೆ ಮಷಿನ್ನು ಮತ್ತು ಬಿಡಿಂಗ್ಗೆ ನೀವು ಯಾವ ಮಷಿನ್ ತೊಗೋಬೇಕು ಅದನ್ನೆಲ್ಲ ಫುಲ್ ಡೀಟೇಲ್ಸಾಗಿ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಬ್ಲೌಸಿಗೆ ತೊಗೋಬೇಕು ಅದನ್ನು ಕೂಡ ನಾನು ಹೇಳಿದ್ದೀನಿ. ಅದರಲ್ಲಿ ಕೆಲವೊಂದೇನು ಸುಮಾರು ಟಿಪ್ಸ್ ಇದೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ. ನಾನು ಒಂದು ನೋಡಿ, ಸುಮ್ಮನೆ ಬಾಡಿ ಮೆಜರ್ಮೆಂಟ್ ತೊಗೊಳೋಕ್ಕಾಗಲ್ಲ, ಅದರಲ್ಲಿ ಕೆಲವೊಂದು ಟಿಪ್ಸ್ಗಳಿರುತ್ತೆ, ಯಾವುದನ್ನು ಗಮನಿಟ್ಟು ತೊಗೋಬೇಕಾಗುತ್ತೆ. ಅಂದರೆ ಅದರಲ್ಲಿ ಒಂದು ತಪ್ಪೂ ಆಗ್ಬಿಡುತ್ತೆ ಕೆಲವೊಂದು ಸರಿ. ನನ್ನ ಎಕ್ಸ್ಪೀರಿಯೆನ್ಸ್ಮೆಂಟಲ್ಲಿ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಒಂದು ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ತೊಗೊಂಡಿರುವಂಥ ಒಂದು ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೋಟ್ಸ್ ನನಗೆ ಯಾವ ರೀತಿ ಮಾಡ್ಕೋಬೇಕು. ತುಂಬ ಜಾಸ್ತಿ ನೀವು ಒಂದು ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ನೋಟ್ಸ್ ಅಪ್ಲೋಡ್ ಮಾಡಿ, ನೋಟ್ಸ್ ಅಪ್ಲೋಡ್ ಮಾಡಿ ಅಂತ. ನೋಡಿ, ನೋಟ್ಸು ಅಂದ ತಕ್ಷಣ ಪ್ರತಿಯೊಬ್ಬರು ನೋಟ್ಸು ಬೇರೆ ಬೇರೆ ಇರುತ್ತೆ. ಈಗ ನಾನು ಒಂದು ಕ್ರಿಯೇಟ್ ಮಾಡಿರೋ ನೋಟ್ಸು ಅಂತಂದರೆ ನಾನು ನೋಡಿ ಮತ್ತೊಂದು ಹೇಳ್ತೀನಿ. ನಾನು ಮುಂಬೈನಲ್ಲಿ ಇರೋದು, ನನ್ನ ಹತ್ರ ಅವತ್ತು ನಾನು ನಿಮಗೆ ನೋಟ್ಸ್ ಒಂದು ತೋರಿಸ್ತೆ, ಯಾವುದಾದ್ರು ಬಾಡಿ ಒಂದು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್, ಲಾಸ್ಟ್ ಕ್ಲಾಸಲ್ಲಿ ಬ್ಲೌಸ್ ಕ್ಲಾಸ್ 6ಅಲ್ಲಿ ನಾನು ನಿಮಗೆ ಒಂದು ನೋಟ್ಸ್ನ ತೋರಿಸ್ತೆ. ಅದು ಹಿಂದಿ ಲ್ಯಾಂಗ್ವೇಜಲ್ಲಿದೆ. ಆಫ್ಲೈನ್ ಕ್ಲಾಸು ಇಲ್ಲಿ ಫುಲ್ ಎಲ್ಲ ಹಿಂದಿ, ಮರಾಠಿ, ಗುಜರಾತಿ, ತಮಿಳ್ ಮತ್ತು ಕನ್ನಡ, ಇಷ್ಟು 5 ಲ್ಯಾಂಗ್ವೇಜರು ಬರ್ತಾರೆ. ಅದು ಅವ್ರಿಗೆಲ್ರಿಗೂ ಕೂಡ ಹಿಂದಿ ಮಾತ್ರ ಬರುತ್ತೆ, ಇನ್ನು ಬೇರೆ ಲ್ಯಾಂಗ್ವೇಜ್ ಬರೋಲ್ಲ. ಅವ್ರು ಅದಕ್ಕೋಸ್ಕರ ಎಲ್ಲ ಲ್ಯಾಂಗ್ವೇಜರಿಗೂ ಒಂದು ಹಿಂದಿ ಇದೆ, ಹಿಂದಿನೇ ಮಾತ್ರ ಬರೋದು. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇರೋದು ಓನ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ. ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಅದು ಜೂಮ್ ಮೀಟಿಂಗಲ್ಲಿ ನಾನು ಆನ್ಲೈನ್ ಕ್ಲಾಸ್ ತೊಗೋತೀನಿ ನೋಡಿ, ಆವಾಗ ನಿಮಗೆ ಅದನ್ನು ಒಂದು ಆ ನೋಟ್ಸ್ ನಿಮಗೆ ಬರುತ್ತೆ. ನೋಟ್ಸ್ ಅಂತ ಅಂದರೆ ನಿಮ್ಮ ಮನೆಗೆ, ಅಂದರೆ ಅದನ್ನು ನಿಮಗೆ ಹೇಳ್ತೀನಿ ಮುಂದೆ ನೆಕ್ಸ್ಟು ಒಂದು ಆನ್ಲೈನ್ ಕ್ಲಾಸು ಜೂಮ್ ಮೀಟಿಂಗಲ್ಲಿ ತೊಗೋತೀನಲ್ಲ, ಅದು ತುಂಬ ಬೇಗ ಅಪ್ಡೇಟ್ ಕೊಡ್ತೀನಿ ಡೇಟ್ನ ಯಾವಾಗಲಿಂದ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನೀವು ಫ್ರೀಯಾಗಿ ಜರೂರತ್ತಿಲ್ಲ, ಅದರಿಂದಲೇ ನೀವು ಕಲಿಬೋದು ಅಂತ ಅಂದ್ಬಿಟ್ಟು ಇವಾಗ ನಾನು ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ಲ, ಅದರಿಂದನೂ ಕೂಡ ಖಂಡಿತ ಕಲಿಬೋದು. ಯಾಕೆ ಉದಾಹರಣೆಗೆ ಅಂತ ಅಂದರೆ ನಿಮಗೆ ನೋಡಿ, ಸ್ಕ್ರೀನ್ ಮೇಲೆ ನಿಮಗೆ ಒಂದು ಕಮೆಂಟ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ರೀತಿ ಸುಮಾರು ಕಮೆಂಟ್ ಇದೆ. ಇದು ನಿನ್ನೆ ತಾನೇ ನನಗೆ ಒಂದು ಕಮೆಂಟ್ ಬಂದಿತ್ತು ಯೂಟ್ಯೂಬಲ್ಲಿ, ತುಂಬ ಖುಷಿಯಾಯಿತು. ಅವರು ಕಮೆಂಟ್ ಮಾಡಿದ್ದು ನೋಡಿ, ಯಾವುದೇ ರೀತಿ ಆನ್ಲೈನ್ ಕ್ಲಾಸ್ ಅಲ್ಲ ಅಥವಾ ಜೂಮ್ ಮೀಟಿಂಗ್ ಕ್ಲಾಸ್ ಅಲ್ಲ, ಆಫ್ಲೈನ್ ಕ್ಲಾಸ್ ಅಲ್ಲ, ಓನ್ಲಿ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಇವರು ಬ್ಲೌಸ್ ಯಾವ ರೀತಿ ಕಲಿಬೇಕು ಹೊಲಿಯೋದು ಅಂತ ಅಂದ್ಬಿಟ್ಟು ಕಲ್ತಿದ್ದಾರೆ. ನಿನ್ನೆ ಕಮೆಂಟ್ ಮಾಡಿದರು, ನಿಮ್ಮ ವಿಡಿಯೋ ನೋಡಿ ಬ್ಲೌಸ್ ಯಾವ ರೀತಿ ಹೊಲಿಬೇಕು ಅಂತ ಕಲಿತು ನನ್ನದೇ ಆದ ಒಂದು ಸಣ್ಣ ಶಾಪ್ನ ನಾನು ಓಪನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೆಯದಾಗಲಿ ದೇವರು. ಯಾವಾಗಲೂ ಇದೇ ರೀತಿ ನಿಮ್ಮ ಒಂದು ಶಾಪ್ ಸಣ್ಣದಲ್ಲ, ಅದೇ ರೀತಿ ದೊಡ್ಡದಾಗಿ ಬೆಳಿತನೆಯಲ್ಲಿ ನಿಮ್ಮದೇ ಆದ ಒಂದು ಬುಟೀಕ್ ನೀವು ಓಪನ್ ಮಾಡಿ ನಿಮಗೆ ದೇವರು ಒಳ್ಳೇದು ಮಾಡಲಿ. ನೋಡಿ, ಇವರೇ ಒಂದು ಉದಾಹರಣೆ. ಏನೇ ಆದರೂ ನಾವು ಮನಸ್ಸಿಂದ ಕಲಿತು ಅಂದರೆ ಯಾವುದೇ ಆದ್ರೂ ನಾವು ಸಾಧ್ಯ ಇಲ್ಲ ಅನ್ನೋ ಒಂದು ಮಾತೇ ಇಲ್ಲ. ತುಂಬ ಒಂದು ಇವರೇ ಒಂದು ದೊಡ್ಡ ಉದಾಹರಣೆ, ಖಂಡಿತ ನೀವು ಕಲಿಬೋದು. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾನು ಹೇಳುವಂಥದ್ದು ಪೇಪರ್ ಕಟಿಂಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಟ್ಸ್ ಒಂದು ಬಂದಿದ್ದು ಟಾಪಿಕ್ ಒಂದು ಸ್ವಲ್ಪ ಚೇಂಜ್ ಆಗೋಯಿತು. ನೋಡಿ, ನೋಟ್ಸಲ್ಲಿ
ನನ್ನ ಹತ್ರ ನೋಡಿಸಿದೆ ಅದು ಅದು ಎ ಬಿ ಸಿ ಡಿ ಅಂತ ಎಲ್ಲ ಇದೆ, ಅಂದರೆ ಡ್ರಾಯಿಂಗಲ್ಲಿ ಎ ಬಿ ಸಿ ಡಿ ಅಂತೆಲ್ಲ ಮಾರ್ಕಿಂಗ್ ಮಾಡಿಬಿಟ್ಟಿದೆ. ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ಬೋದು, ಬಟ್ ಎಕ್ಸ್ಪ್ಲೇಷನ್ನು ತುಂಬ, ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಆಗಲ್ಲ ಅಂತ ಗೊತ್ತಿಲ್ಲ. ಅದು ಕೆಲವ್ರಿಗೆ ಅರ್ಥ ಆಗ್ಬೋದು, ಕೆಲವ್ರಿಗೆ ಅರ್ಥ ಆಗದೇನೆ ಇರ್ಬೋದು. ಅದು ನಾನು ನಿಮಗೆ ಜೂಮ್ ಮೀಟಿಂಗಲ್ಲಿ ಹೇಳಿದ್ರೆ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೇನಿಲ್ಲ, ಬೇಕಂದರೆ ನಾನು ಕಮಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಅದನ್ನು ಎಕ್ಸ್ಪ್ಲೇನ್ ಆಗಲಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ನಾನು ಹೇಳ್ಕೊಡ್ತಿರೋದು ಕೂಡ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡ್ತಿಲ್ಲ. ನಿಮಗೆ ತುಂಬ ಈಸಿ ಸರಳ ವಿಧಾನದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಇವಾಗ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು ಅಂತ ಹೇಳಿದ್ದೀನಲ್ವಾ, ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ಮಾಲ್ ಒಂದು ಬೇಸಿಕ್ ನೋಟ್ಸ್ ಕೊಟ್ಟಿದ್ದೀನಿ. ಅಂದರೆ ತೊಗೊಂಡಿರೋ ಅಳತೆನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ನೀವು ಕೂಡ ನಿಮ್ಮ ಒಂದು ಕಸ್ಟಮರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರ್ದಾದ್ರೂ ಸರಿ ನೀವು ಅಳತೆ ತೊಗೊಂಡ್ರೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನು ಸೈಡರ್ ಕ್ಯಾಲ್ಕುಲೇಟ್ ಮಾಡಿ ಅದರ ಒಂದು ಲಾಸ್ಟ್ ಆನ್ಸರ್ ಇರುತ್ತೆ ನೋಡಿ, ಅದನ್ನೇ ನಾವು ಬ್ಲೌಸ್ಗೆ ಮಾರ್ಕಿಂಗ್ ಮಾಡೋದು. ಅದನ್ನು ಯಾವ್ಯಾವ ಭಾಗ ಎಲ್ಲೆಲ್ಲಿ ನಾವು ಯಾವ್ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಯಾವುದೇದಕ್ಕೆ ಏನೇನೊಂದು ಹೆಸರು ಇರುತ್ತೆ ಅದನ್ನೆಲ್ಲ ನಾನು ಇವತ್ತು ಹೇಳ್ತೀನಿ. ಫಸ್ಟು ಪೇಪರ್ ಕಟ್ಟಿಂಗಲ್ಲಿ ಯಾವ್ಯಾವ ಭಾಗಕ್ಕೆ ಫುಲ್ ನಾನು ಪೂರ ಬರೆದು ನಾನು ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಅಂತ. ಅದಕ್ಕೆ ನೀವು ನೀವು ಮಾಡಬೇಕಾಗಿರೋದು ಏನಂದರೆ, ಫಸ್ಟು ನೀವು ನಾನು ಅವತ್ತು ನಾನು ನಿಮಗೆ ಒಂದು ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಳಬೇಕಾದ್ರೆ ಹೇಳಿದ್ದೆ, ನೀವು ನಿಮ್ಮನೆಯಲ್ಲಿ ಅಥವಾ ಫ್ಯಾಮಿಲಿ ಮೆಂಬರಲ್ಲಿ ನೀವು ತೊಗೊಂಡಿದ್ದೀರಲ್ಲ, ಇವಾಗ ನಾನು ಅಳತೆ ಮಾಡ್ತಿರೋದು ನಾನು ಒಬ್ಬರು ಲೇಡಿನ ಇಟ್ಕೊಂಡು ಯಾವ ರೀತಿ ಅಳತೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನೋ ಅವ್ರ ಅಳತೆ ಪ್ರಕಾರ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ನೀವು ನನ್ನ ಅಳತೆ ಪ್ರಕಾರ ಮಾರ್ಕಿಂಗ್ ಮಾಡೋಕೆ ಹೋಗಬೇಡಿ. ನೀವು ತೊಗೊಂಡಿದ್ದೀರಲ್ಲ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಇಲ್ಲ ಅಥವಾ ನಿಮ್ಮದೇ ಒಂದು ಅಳತೆ ಆಗಿರ್ಬೋದು, ಯಾವುದೇ ಆಗಿರಲಿ, ನೀವು ತೊಗೊಂಡಿದ್ದಿರಲ್ಲ ಅದನ್ನು ನೀವು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನನ್ನನ್ನು ಕೇಳಿ, ಖಂಡಿತ ಇದಕ್ಕೋಸ್ಕರನೇ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಆನ್ಸರ್ನ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ನಿಮ್ದು ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಎಷ್ಟು ಮೆಸೇಜ್ ಬಂದರೂ ಪರವಾಗಿಲ್ಲ, ಅಂದರೆ ಕಮೆಂಟ್ ಬಂದರೂ ಪರವಾಗಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೈನ್ ಖಂಡಿತ ಮಾಡ್ತೀನಿ. ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂತ ಅಂದರೆ ಟೋಟಲಾಗಿ 10 ಪಾಯಿಂಟ್ ಇರುತ್ತೆ, 10 ಪಾಯಿಂಟ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಅದನ್ನು ಕಮಿಟ್ಟು ಪೋಸ್ಟಲ್ಲೂ ಕೂಡ ಅಪ್ಲೋಡ್ ಮಾಡಿದ್ವಿ. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಪೇಪರ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಪೇಪರ್ ತೊಗೊಂಡಿದ್ದೀನಿ, ಇದು ಯಾವುದೇ ರೀತಿ ನ್ಯೂಸ್ ಪೇಪರ್ ಎಲ್ಲ ನಾನು ತೊಗೊಂಡಿರೋದು, ಕಲರ್ಫುಲ್ ಪೇಪರೇ ತೊಗೊಂಡಿದ್ದೀನಿ. ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ನೀವು ನ್ಯೂಸ್ ಪೇಪರ್ನ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು. ಫಸ್ಟು ನಾನಿಲ್ಲಿ ನಾನು ತೊಗೊಂಡಿದ್ದೀನಿ ಅಲ್ಲ ಆ ಅಳತೆ ಪ್ರಕಾರ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ಅಳತೆ ಯಾವುದು ನೀವು ಕೂಡ ನೀವು ತೊಗೊಂಡಿರೋ ಒಂದು ಅಳತೆ ಪ್ರಕಾರ ನೀವು ಕೂಡ ಮಾರ್ಕಿಂಗ್ ಮಾಡ್ಬೋದು. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀನಿ, ತುಂಬ ಸರಿ ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ತೊಗೊಂಡಿರೋ ಅಳತೆ ಪ್ರಕಾರ ಉದ್ದ ಎಷ್ಟು ಬರುತ್ತೆ, 15 ಇಂಚು ಉದ್ದ ಇದೆ, ನಾನಿಲ್ಲಿ 16 ಇಂಚು ಉದ್ದನ ತೊಗೋತೀನಿ. ಉದ್ದ ನಾನು ಯಾವ ರೀತಿ ಇಲ್ಲಿ ಡಬಲ್ ಪೇಪರ್ ಏನು ಫೋಲ್ಡಿಂಗ್ ಮಾಡ್ಕೊಂಡಿಲ್ಲ, ಸಿಂಗಲ್ ಪೇಪರಲ್ಲೇ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಬಟ್ಟೆ ಮೇಲೆ ಬ್ಲೌಸ್ ಪೀಸ್ ಮೇಲೆ ನೀವು ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀರಿ, ಅವಾಗ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು, ಉಲ್ಟಾ ಯಾವ ರೀತಿ, ಸೀದಾ ಯಾವ ರೀತಿ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೇಪರ್ ಮೇಲೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಫಸ್ಟು ನಿಮಗೆ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಬಟ್ಟೆ ಮೇಲೆ ಪ್ರ್ಯಾಕ್ಟೀಸ್ ಮಾಡೋಕೆ ಹೋಗಬೇಡಿ, ಪೇಪರ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಪೇಪರ್ ಮೇಲೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಅಳತೆ ಪ್ರಕಾರ ನಾನು ತೊಗೊಂಡಿರುವಂಥ ಒಂದು ಲೆಂತು ಬ್ಲೌಸ್ ಪೂರ್ತಿ ಉದ್ದ ಇದ್ದಿದ್ದು 15 ಇಂಚು, ಅದಕ್ಕೆ 1 ಇಂಚ್ ಪ್ಲಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 1/2 ಇಂಚು ಕೆಳಗಡೆ ಸೈಡು ಒಲಿಯೋದಕ್ಕೆ ಹೋಗುತ್ತೆ, ಮತ್ತು 1/2 ಇಂಚು ಮೇಲುಗಡೆ ಸೈಡು ಒಲಿಯೋದಕ್ಕೆ ಹೋಗುತ್ತೆ, ಎರಡು ಒಲೆದಕ್ಕೆ ಹೋಗುತ್ತಲ್ವ, ಆವಾಗ 1 ಇಂಚ್ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಇಂಚು ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. 1 ಅಂದರೆ ಇಲ್ಲಿ ಡೈರೆಕ್ಟಾಗಿ ನಾನಿಲ್ಲಿ 16 ಇಂಚು ತೊಗೋತಾ ಇದ್ದೀನಿ. 16 ಇಂಚು ನಾನಿಲ್ಲಿ ಉದ್ದ ತೊಗೊಂಡಿದ್ದೀನಿ. ನೀವು ನಿಮ್ಮ ಒಂದು ಬ್ಲೌಸ್ ಉದ್ದ ಎಷ್ಟಿದೆಯೋ ಅದಕ್ಕೆ 1 ಇಂಚು ಪ್ಲಸ್ ಮಾಡಿಬಿಟ್ಟು ನೀವು ಉದ್ದ ತೊಗೋಬೇಕಾಗುತ್ತೆ. ನೆಕ್ಸ್ಟು ಭುಜ. ಭುಜದ ಪೂರ್ತಿ ಸುತ್ತಳತೆ ನಾನು ತೊಗೊಂಡಿರುವಂಥದ್ದು 14.5 ಇದೆ, ಅದರಲ್ಲಿ 3.5 ಇಂಚು ನಾನು ಮೈನಸ್ ಮಾಡಿದ್ರೆ 11 ಇಂಚ್ ಬರುತ್ತೆ, 11ರಲ್ಲಿ 1/2 ಅಂತ ಅಂದರೆ 5.5 ಇಂಚ್ ಬರುತ್ತೆ. ಅದು ಯಾವ ರೀತಿ ಸ್ಕ್ರೀನ್ ಮೇಲೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಆಲ್ರೆಡಿ ಇದನ್ನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ನೀವು ನೋಡಿ, ನನ್ನ ಇಲ್ಲಿ ಒಂದು ಶೋಲ್ಡರ್ ಬರುವಂಥದ್ದು, ನಾನು ತೊಗೊಳ್ಳುವಂಥ ಒಂದು ಮೆಜರ್ಮೆಂಟ್ ಪ್ರಕಾರ ಶೋಲ್ಡರ್ ಬರುವಂಥದ್ದು 5.5 ಇಂಚು. ಇಲ್ಲಿ ಶೋಲ್ಡರ್ ಬಂದಿದೆ. ನೆಕ್ಸ್ಟು ಎಷ್ಟು ಇಲ್ಲಿ ನೋಡಿ,
5.5 ಇಂಚ್. ಎಷ್ಟು ಶೋಲ್ಡರ್ ಅಗಲ ಬರುತ್ತೆ ಅದರ ಅರ್ಧ ಇಂಚ್ ಜಾಸ್ತಿ ನಾವು ಆರ್ಮೋಲ್ ಲೆಂತ್ ತಗೋಬೇಕು. ಇಲ್ಲಿ 5.5 ಅಂತು ಅಂದರೆ ಇಲ್ಲಿಂದ ಇಲ್ಲಿಗೆ 6 ಇಂಚ್ ತಗೋಬೇಕು. ಅಕಸ್ಮಾತ್ ನೀವು ತಗೊಂಡಿರೋ ಅಳತೆ ಪ್ರಕಾರ ಇಲ್ಲಿಂದ ಇಲ್ಲಿಗೆ 5 ಇಂಚ್ ಬಂದಿದೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ತಗೋಬೇಕು. ನಾನು ತಗೋತಾ ಇರುವಂಥದ್ದು ಇಲ್ಲಿ 6 ಇಂಚ್ ತಗೋತಾ ಇದ್ದೀನಿ. ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟಲ್ಲಿ ಕೇಳಿಸಿ. ನೆಕ್ಸ್ಟ್ ಬರುತ್ತೆ ಎದೆ ಸುತ್ತಳತೆ. ಮೂರನೇ ಸ್ಟೆಪ್ಪಲ್ಲಿ ಎದೆ ಸುತ್ತಳತೆ, ನಿಮ್ಮ ಒಂದು ಎದೆ ಸುತ್ತಳತೆ ಎಷ್ಟು ಬಂದಿದೆಯೋ ಅದರ 4ನೇ ಭಾಗ ತಗೊಳ್ಳಿ. ನಾನು ಇಲ್ಲಿ ತಗೋತಾ ಇರುವಂಥದ್ದು 37 ಎದೆ ಸುತ್ತಳತೆ ಬಂದಿದೆ. ಅದರ 4ನೇ ಭಾಗ 9.25 ಅಂದರೆ 9.25 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 3.95. ಮತ್ತು ನೀವು ಒಬ್ರು ಕಮೆಂಟಲ್ಲೂ ಕೂಡ ಕೇಳಿದರು ಎಕ್ಸ್ಟ್ರಾ ಮಾರ್ಜಿನ್ ನೀವು ಮೆನ್ಷನ್ ಮಾಡಿಲ್ಲ ಅಳತೆ ತೊಗೋಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು ನೀವು ಕೇಳಿದ್ರಿ. ಖಂಡಿತ ನಾನು ಅದರಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ನಾವು ಇಲ್ಲಿ ಇಡ್ತೀವಲ್ವ, ಇಲ್ಲಿ ಈ ಭಾಗದಲ್ಲಿ 1.5 ಅಥವಾ 2 ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇಡ್ತೀವಿ. ಇದರಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ಬಟ್ಟೆ ಬಿಡಿ ಜಾಸ್ತಿ ಬಿಡಬೇಡಿ ಅಂತಾರೆ, ಕೆಲವೊಂದು ಕಸ್ಟಮರು ತುಂಬ ಜಾಸ್ತಿ ಬಟ್ಟೆ ಬಿಡಿ ಒಳಗಡೆ ಸೈಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮೆನ್ಷನ್ ಮಾಡಿರಲಿಲ್ಲ. ನಿಮ್ಗೆ ಎಷ್ಟು ಬೇಕು, 1.5 ಇಂಚ್ ಬೇಕು ಅಂದರೆ 1.5 ಇಂಚ್ ಇಡಿ, 2 ಇಂಚ್ ಬೇಕು ಅಂತ ಅಂದರೆ 2 ಇಂಚ್ ಇಡಿ. ನಾನು ಇಡೋದು ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಡ್ತೀನಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚು, ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆಯ 4ನೇ ಭಾಗ ಇಟ್ಟಿದ್ದೀನಿ. ಇದನ್ನು ಕರೆಕ್ಟಾಗಿ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಚೆಸ್ಟ್ ಅಂದರೆ ಓನ್ಲಿ ಎದೆ ಸುತ್ತಳತೆ, ಎ 9.25, ಎಕ್ಸ್ಟ್ರಾ ಮಾರ್ಜಿನ್ 1.5 ಈ ರೀತಿ. ನೆಕ್ಸ್ಟು ಸೊಂಟದ ಸುತ್ತಳತೆ 1, 2, 3, 4, 4ನೇ ಪಾಯಿಂಟಲ್ಲಿ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಎಷ್ಟಿದೆ, 28 ಇದೆ. 28ರ 4ನೇ ಭಾಗ 7 ಇಂಚ್ ಪ್ಲಸ್ 1 ಇಂಚ್ ಟಕ್ಸ್ಗೆ ಮತ್ತೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದು 1 ಇಂಚ್ ಇದೆ ಯಾಕೆ ಅಂತ ಅಂದರೆ ನಾನು ಇಲ್ಲಿ ಟಕ್ಸ್ ತೊಗೋತೀನಲ್ವ, ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ, ಮತ್ತು ಇದನ್ನು ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚ್. ಇದು 1 ಇಂಚ್, ಇದು ಟಕ್ಸ್ ಬರುತ್ತೆ. ಟಕ್ಸ್ ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಟಕ್ಸ್ ಹೇಳೋದಕ್ಕಿಂತ ಮುಂಚೆ ಭುಜಕ್ಕೆ ಬರೋಣ. ಭುಜದಲ್ಲಿ ತುಂಬ ಜನ ಕೇಳೋದು ಭುಜದ ಪಟ್ಟಿ ಹೆಂಗೆ ಇಡಬೇಕು, ನಾವು ಯಾವ ರೀತಿ ಇಡಬೇಕು ಅಂತ ಅಂದ್ಬಿಟ್ಟು. ಅದು ನೀವು ಇಡೋ ಅಂಥದ್ದಲ್ಲ, ಇದು ಕಸ್ಟಮರ್ ಹೇಳ್ತಾರೆ ನೋಡಿ ನಿಮಗೆ ಅದ್ರ ಪ್ರಕಾರ ನಾವು ಇಡಬೇಕು. ಕೆಲವ್ರು ಹೇಳ್ತಾರೆ ಓನ್ಲಿ 5 ಇಂಚ್ ಇಡಿ ಅಂತ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ 2.5, ಕೆಲವ್ರು ಹೇಳ್ತಾರೆ ತುಂಬ ಭುಜದ ಪಟ್ಟಿ ತುಂಬ ಚಿಕ್ಕ ಇರಲಿ ಅಂತ ಹೇಳ್ತಾರೆ. ಸೊ ಆ ರೀತಿ ಎಲ್ಲ ಬರುತ್ತೆ. ಆವಾಗ ಏನು ಮಾಡಬೇಕು, ಎಕ್ಸಾಂಪಲ್ ಇವಾಗ ಅಂದ್ಕೊಳ್ಳಿ 2.5 ಇಂಚು ನಿಮಗೆ ಶೋಲ್ಡರ್ ಪಟ್ಟಿ ಇಡೋದಕ್ಕೆ ಹೇಳಿದರೆ ನಾರ್ಮಲ್ ಸೈಜ್ ಇದು, ಅದಕ್ಕೋಸ್ಕರ 2.5 ಇಂಚು ಹೇಳ್ತಾ ಇದ್ದೀನಿ. 2.5 ಇಡಬೇಕು ಅಂದರೆ ಫಸ್ಟು ಇಲ್ಲಿಂದ ಇಲ್ಲಿಗೆ ನಾವು ಇಲ್ಲಿ 1/2 ಇಂಚು ನಾವು ಮಾರ್ಕಿಂಗ್ ಮಾಡಬೇಕು. ಯಾಕೆ ಅಂತ ಅಂದರೆ ನೋಡಿ ಇಲ್ಲಿ 1/2 ಇಂಚ್ ಮಾರ್ಕಿಂಗ್ ಮಾಡಿದೆ, ಇದು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ. 1/2 ಇಂಚು ಅಂದರೆ 1/2 ಇಂಚ್ ಅಲ್ಲ, 1/2 ಇಂಚ್ ಸಾಕು ಹೋಗುತ್ತೆ. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 2.5 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಟೋಟಲಾಗಿ ಇಲ್ಲಿ ಎಷ್ಟು ಬಂತು, 3.5 ಇಂಚು ಎಕ್ಸ್ಟ್ರಾ ಬಂತು, ಅಂದರೆ 3.5 ಇಂಚು ಶೋಲ್ಡರ್ ಪಟ್ಟಿ ಬಂತು. ಈ ಥರ ತೊಗೋಬೇಕಾಗುತ್ತೆ. ನೆಕ್ಸ್ಟು ಇಂದಿನ ಕುತ್ತಿಗೆ ಆಕಾರ. ಇಂದಿನ ಕುತ್ತಿಗೆ ಆಕಾರ ನಾನು ತೊಗೊಂಡಿರುವಂಥದ್ದು, ಅಂದರೆ ನಾನು ಮೈ ಅಳತೆ ತೊಗೋಬೇಕಾದ್ರೆ ಒಂದು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಹೇಳಿರುವಂಥದ್ದು 11 ಇಂಚು ಈಗ ತೊಗೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ
ಬ್ರಾಡ್ ಬೇಕು ಅಂತ ಅಂದರೆ 3.5 ಇಂಚ್ ತಗೊಳ್ಳಿ, ಕಡಿಮೆ ಬ್ರಾಡ್ ಬೇಕು ಅಂತ ಅಂದರೆ 3 ಇಂಚ್ ತಗೋಬೋದು. ಇಲ್ಲಿಂದ ಇಲ್ಲಿಗೆ ನಾನು ತಗೊಂಡಿರುವಂಥದ್ದು 3.5 3.5 ಇಂಚು. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಾರ್ಕಿಂಗ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ತಗೊಂಡಿರುವಂಥದ್ದು 11 ಇಂಚು. ಈ ಥರ ಈ ಭಾಗದಲ್ಲಿ ಈ ಥರ ಒಂದು ಶೇಪ್ ಕೊಡಿ. ಗೋಲ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಅದು ನಿಮ್ಮ ಒಂದು ಯಾವ ರೀತಿ ಬೇಕು ಆ ರೀತಿನ ತೊಗೋಬೋದು. ಕಸ್ಟಮರ್ ಹೇಳಿರೋ ಪ್ರಕಾರ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಶೇಪ್ ಕೊಟ್ಕೋಬೋದು. ತುಂಬಾ ಇಂಪಾರ್ಟೆಂಟು, ಆರ್ಮಲ್ ಸೈಡಲ್ಲಿ ಬರ್ತೀನಿ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಟಕ್ಸ್ ಹೇಳ್ಬಿಡ್ತೀನಿ. ಇದರೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು, ಏಕೆಂದರೆ ತುಂಬ ಜಾಸ್ತಿ ಆರ್ಮಲ್ ಸೈಡಲ್ಲಿ ಡಿಪ್ ಬರುತ್ತೆ ಅಂದರೆ ರಿಂಕಲ್ಸ್ ಬರುತ್ತೆ, ಅದೆಲ್ಲ ತುಂಬ ಜಾಸ್ತಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ಟಿಪ್ಸ್ಗಳು ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಟಕ್ಸಿಂದ ಹಿಂಭಾಗದ ಟಕ್ಸ್ ಎಷ್ಟು ತೊಗೋಬೇಕು, ಯಾವ ರೀತಿ ತೊಗೋಬೇಕು ಅಂತ ಹೇಳ್ಬಿಡ್ತೀನಿ. ನೋಡಿ, ಯಾವುದೇ ಒಂದು ಸೈಜ್ ಆದರೂ ಪರವಾಗಿಲ್ಲ, ಸ್ಮಾಲ್ ಆಗಿರ್ಬೋದು, ಬಿಗ್ ಆಗಿರ್ಬೋದು, ಯಾವುದೇ ಒಂದು ಸೈಜ್ ಆಗಿದ್ರು ಪರವಾಗಿಲ್ಲ. ಇಲ್ಲಿಂದ ಈ ಭಾಗ ನೋಡಿ, ಇಲ್ಲಿಂದ ಈ ಭಾಗ ಇದೆಯಲ್ಲ, ಶೋಲ್ಡರ್ ಪಟ್ಟಿ ನಾವು ತೊಗೊಂಡಿದ್ದೀವಲ್ಲ, ಇದರ ಅರ್ಧ, ಇದೆಷ್ಟು ಇದೆಯೋ ಇದರ ಅರ್ಧ ತೊಗೋಬೇಕು. ಅರ್ಧದಿಂದ ಇಲ್ಲಿಗೆ ಎಷ್ಟಾಯಿತು ನೋಡ್ಕೋಬೇಕು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 3 ಕಾಲಿದೆ. 3 ಕಾಲಲ್ಲಿ ಇದನ್ನು ಈ ರೀತಿ ಮಾಡಿದ್ರೆ, ಅರ್ಧ ಮಾಡಿದ್ರೆ ಈ ಪಾಯಿಂಟ್ ಬಂತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಿದೆ, ಕರೆಕ್ಟಾಗಿ 4 ಇಂಚ್ ಬರ್ತಿದೆ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 4 ಇಂಚ್ ಬರ್ತಿದೆ. ಸೇಮ್ ಅದೇ ರೀತಿ ನೀವು ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿ, ಸೇಮ್ 4 ಇಂಚ್ ತೊಗೋಬೇಕು. ಇಲ್ಲಿ 4 ಇಂಚ್ ತೊಗೋಬೇಕು, ಪ್ಲಸ್ ಮೇಲ್ಗಡೆಗೆ ಎಷ್ಟು ತೊಗೋಬೇಕು, ನೀವು ಎಲ್ಲಿ ಎಷ್ಟು ತೊಗೊಂಡಿದ್ದೀರಾ ಸೇಮ್ ಅದೇ ರೀತಿ ಮೇಲ್ಗಡೆ ತೊಗೋಬಿಡಿ. ಇಲ್ಲ ಅಂತಂದರೆ ಇದು ಎಷ್ಟಿದೆ ಇಲ್ಲಿ ನೆಕ್ ಡೀಪ್ ಎಷ್ಟು ಬಂದಿದೆ ಅದರ ಕೆಳಗಡೆಗೆ 1 ಇಂಚ್ ಕೆಳಗಡೆ ತೊಗೊಳ್ಳಿ ಸಾಕು. ಈ ಥರ ಟಕ್ಸ್ ಪಾಯಿಂಟ್ ತೊಗೋಬೇಕು. ಓಕೆನಾ, ಇದಾಯಿತು. ಇವಾಗ ಇಲ್ಲಿ ಬರೋಣ, ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು ಅಂತ ಅಂದರೆ ಇದು. ಇದನ್ನು ಯಾವ ರೀತಿ ಮಾಡಬೇಕು, ತುಂಬ ಜಾಸ್ತಿ ಕನ್ಫ್ಯೂಸ್ ಅಂತಂದರೆ ಎಲ್ಲರೂ ಹೇಳ್ತೀರಾ ರಿಂಕಲ್ಸ್ ಬರುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತೀರಾ. ನೋಡಿ, ತುಂಬ ಶಾರ್ಟ್ಕಟಲ್ಲಿ ಹೇಳ್ಕೊಡ್ತೀನಿ. ಈ ಒಂದು ನಾನು ಇವು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಕೂಡ ನಿಮಗೆ ಹಾರ್ಮೋನ್ಸಲ್ಲಿ ಪ್ರಾಬ್ಲಮ್ ಬರೋ ಅಂತ ಅವಶ್ಯಕ ಪ್ರಾಬ್ಲಮ್ ಬರೋದೇ ಇಲ್ಲ. ಅದು ಹೇಗೆ ಬನ್ನಿ ನಾನು ಹೇಳ್ತೀನಿ ನಿಮಗೆ. ನೋಡಿ, ಡೀಪ್ ಎಷ್ಟಿದೆ, 11 ಇಂಚ್ ಬಂದಿದೆ. 10 ಇಂಚಿಂದ ಜಾಸ್ತಿ ಇದೆ ಡೀಪು ಅಂತ ಅಂದರೆ ಈ ಭಾಗದಲ್ಲಿ ನಾವು ತುಂಬ ಕಡಿಮೆ ತೊಗೋಬೇಕಾಗುತ್ತೆ ಸ್ಪೇಸ್ನ, ಇಲ್ಲಿಂದ ಇಲ್ಲಿಗೆ. ಅಕಸ್ಮಾತ್ ಏನಾದರೂ ಈ ಭಾಗದಲ್ಲಿ ಡೀಪು ಕಡಿಮೆ ಇದೆ ಅಂತ ಅಂದರೆ ಇಲ್ಲಿ ನೀವು ಜಾಸ್ತಿ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಕಡಿಮೆ ತೊಗೋಬೇಕಾಗುತ್ತೆ. 11 ಇಂಚ್ ಇದೆ, 10 ಇಂಚ್ ಡೀಪ್ ನೆಕ್ ಉಂಟಲ್ಲ, 10 ಇಂಚ್ ಬಂತು ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ ತೊಗೋತಿರಲ್ಲ, ಈ ಸೈಜು ಈ ಪಾಯಿಂಟ್ ಉಂಟಲ್ಲ, ಈ ಪಾಯಿಂಟಿಂದ ಓನ್ಲಿ 1 ಇಂಚ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ಓನ್ಲಿ 1 ಇಂಚ್ ತೊಗೊಬಿಡಿ, ಇದು 1 ಇಂಚ್ ತೊಗೊಂಡಿದ್ದೀನಿ. ಈ ಡೌಟ್ ನಿಮಗೆ ಕ್ಲಿಯರ್ ಆಯಿತು? 10 ಇಂಚಿಂದ ಜಾಸ್ತಿ ಇದ್ದರೆ ನೀವು ಇಲ್ಲಿಂದ ಇಲ್ಲಿಗೆ 1 ಇಂಚ್ ತೊಗೋತೀರಾ. ಅಕಸ್ಮಾತ್ ಏನಾದರೂ 8 ಇಂಚು 7 ಇಂಚು ಅಂದರೆ ಇಲ್ಲಿಂದ ಇಲ್ಲಿಗೆ ಡೀಪ್ ನೆಕ್ 8 ಇಂಚ್ ಇತ್ತು, 7 ಇಂಚ್ 7 8 9 ಇತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ 1/2 ಇಂಚ್ ಜಾಸ್ತಿ ಆಗುತ್ತೆ. 1/2 ಇಂಚ್ ಅಂತಂದರೆ ಎಷ್ಟು ಅಂದರೆ 1/4 ಇಂಚು ಅಂದರೆ 1 ಇಂಚ್ ತೊಗೊಂಡಿದ್ದೀರಲ್ವ ಇಲ್ಲಿಂದ ಇಲ್ಲಿಗೆ, ಇದು ಆಟೋಮೆಟಿಕ್ಕಾಗಿ 1/4 ಇಂಚ್ ಆಗುತ್ತೆ. ಯಾವಾಗ ನಿಮ್ಮ ಒಂದು ಡೀಪ್ ಇದೆಯಲ್ಲ ಅದು 7 ಇಂಚ್ ಅಥವಾ 8 ಇಂಚ್ ಇದ್ರೆ, 8 ಇಂಚ್ ಅಥವಾ 9 ಇಂಚ್ ಇದ್ರೂ ಕೂಡ, 9 ಇಂಚ್ ಇತ್ತು 9 ಇಂಚ್ ಇತ್ತು ಅಂದ್ರೂ ಕೂಡ 1 ಇಂಚ್ ತಗೊಳ್ಳಿ. 7 8 ಇತ್ತು ಅಂತ ಅಂದರೆ 1/4 ಇಂಚ್ ತಗೊಳ್ಳಿ. 6 5 ಇತ್ತು ಅಂತ ಅಂದರೆ 1/2 ಇಂಚ್ ತಗೊಳ್ಳಿ. ಈ ಥರ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಮತ್ತೆ ಈ ಭಾಗದಿಂದ ಎಷ್ಟಿದೆ, ಸಿಕ್ಸ್ ಇದೆಯಲ್ವಾ, ಸಿಕ್ಸರ್ ಎರಡನೇ ಭಾಗ ಅಂದ್ರೆ ಇದರ ಅರ್ಧ, ತ್ರೀ ಇಂಚು. ಮಧ್ಯಕ್ಕೆ ನೀವಿಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ, ಇದು ಸಿಕ್ಸ್ ಇದೆ, ಅದಕ್ಕೆ ಮೂರು ಇಂಚ್ ತಗೋತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ನೀವು ಮಾರ್ಕಿಂಗ್ ಮಾಡುವಂಥ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚ್ ಇತ್ತು ಅಂದರೆ ಮಧ್ಯದಲ್ಲಿ ಎರಡೂವರೆ ಇಂಚ್ ತಗೋಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇವಾಗ ಏನು ಮಾಡಬೇಕು, ಇದಿದೆಯಲ್ಲ ಇವಾಗ ಹೀಗೆ, ಇದು ನೀವೆಲ್ಲಿ ಎಷ್ಟು ಡೀಪ ನೀವು ಕಡಿಮೆ ತಗೋತೀರಾ, ಜಾಸ್ತಿ ಡೀಪ್ ಇತ್ತು ಅಂದರೆ ಈ ಥರ ಒಂದು ಫಾಲೋ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಕಡಿಮೆ ಡೀಪ್ ಇತ್ತು ಈ ಮೆಥಡ್ನ ಫಾಲೋ ಮಾಡಿಬಿಟ್ರಿ ಅಂದರೆ ಕೈನ ಆ ಕಡೆ ಈ ಕಡೆ ಅಲ್ಲಾಡ್ಸೋಕ್ಕಾಗಲ್ಲ, ಅಷ್ಟು ಟೈಟ್ ಆಗಿಬಿಡುತ್ತೆ ಆ ಆರ್ಮೋಲ್ ಸೈಡಲ್ಲಿ. ನೆನಪಿರಲಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಲಿಲ್ವಾ, ನೀವು ನನ್ನ ಕೇಳಿ ಅಕ್ಕ ಮತ್ತೊಂದು ಸರಿ ಇದನ್ನ ಬ್ಯಾಕ್ ಪಾರ್ಟ್ನೇ ನಮ್ಗೆ ಅರ್ಥ ಮಾಡಿಸಿ, ನಮ್ಗೆ ಆರ್ಮೋಲ್ ಸೈಡ ಮತ್ತೊಂದು ವೀಡಿಯೋ ಹಾಕಿ ಅಂದ್ರೂ ಕೂಡ ನಾನು ಮತ್ತೊಂದು ವೀಡಿಯೋ ಮತ್ತೊಂದು ಸರಿ ಬಟ್ಟೆ ಮೇಲೆ ಹಾಕಿ ನೀವು ಏನಾರು ಬ್ಲೌಸ್ ಪೀಸ್ ಮೇಲೆ ಹಾಕಿ ಅಂದ್ರೂ ಕೂಡ ನಾನು ಹಾಕ್ತೀನಿ. ಅದಕ್ಕೆ ನೀವೇನೇ ಯೋಚನೆ ಮಾಡಬೇಡಿ, ಬಟ್ ಇದನ್ನು ಕರೆಕ್ಟಾಗಿ ಈ ಪಾಯಿಂಟ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಡೀಪ್ ನೆಕ್ಗೆ ಹೇಳಿದ್ದೀನಿ, ಯಾವುದೇ ರೀತಿ ಬೋಟ್ ನೆಕ್ ಅಲ್ಲ. ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಒಂದು ಸ್ವಲ್ಪ ಬೇರೆ ಬರುತ್ತೆ ಮೆಥಡು, ಇದು ಡೀಪ್ ನೆಕ್ ಸಿಂಪಲ್ ಬ್ಲೌಸಲ್ಲಿ ಡೀಪ್ ನೆಕ್ಗೆ ಹೇಳಿದ್ದೀನಿ. ಇದು ಬ್ಯಾಕ್ ಸೈಡ್ ಮಾತ್ರ ನಾನು ಹೇಳಿರುವಂಥದ್ದು, ಇದು ಬ್ಯಾಕ್ ಸೈಡ್ಗೆ ನಾನು ಇಲ್ಲಿ ಬಿ ಅಂತ ಬರೆದು ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಫ್ರಂಟ್ ಅಲ್ಲ ಇದು, ಬ್ಯಾಕು ಎಲ್ಲನೂ ಕೂಡ ನಾನು ನಿಮಗೆ ಇದನ್ನ ಯಾವ ರೀತಿ ಅಂತಲೂ ನಾನು ಹೇಳಿದೆ, ಎದೆ ಸುತ್ತಳತೆಯೂ ಕೂಡ ಹೇಳಿದೆ. ಮತ್ತು ಇಲ್ಲಿ ಒಂದು ಇಂಚ್ ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇದು ಅರ್ಧ ತೊಗೋಬೇಕು, ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ಒಂದು ಶೋಲ್ಡರ್ ಇದೆಯಲ್ವಾ, ಇದು ಇದರ ಅರ್ಧ ಭಾಗ ನೇರವಾಗಿ ನೀವು ತೊಗೋಬೇಕಾಗುತ್ತೆ. ಮತ್ತು ಇದು ಒಂದು ಇಂಚು ನಾನು ಇಲ್ಲಿ ಯಾಕೆ ಪ್ಲಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ಒಂದು ಇಂಚು ಮೈನಸ್ ಆಗುತ್ತೆ ನೋಡಿ, ಈ ಒಂದು ಇಂಚು ಮೈನಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಇಂಚು ಪ್ಲಸ್ ಮಾಡಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚ್ ತೊಗೊಂಡಿದ್ದೀನಿ. ಇದು ನಾನು ಇಲ್ಲಿ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ, ನೀವು ಬೇಕು ಅಂತ ಅಂದರೆ 2 ಇಂಚು ಕೂಡ ನೀವು ತೊಗೋಬೋದು, ನೆನ್ಪಿಟ್ಕೊಳ್ಳಿ. ಮತ್ತು ಹಾಂ, ಇನ್ನೂ ಒಂದು ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ 1.5 ಇಂಚ್ ತೊಗೊಬಿಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ. ಅಕಸ್ಮಾತ್ ನೀವೇನಾರ ಹೊಲಿತೀರ ಬ್ಲೌಸಲ್ಲಿ ಒಂದು ಅಂದರೆ ಕಟ್ಟಿಂಗ್ ಮಾಡೋದ್ರಲ್ಲಿ, ನಿಮ್ಗೆ ಹೇಳಿದ್ರು ಡೀಪ್ ಜಾಸ್ತಿ ಬಿಡಬೇಡ ಕಣಪ್ಪ ಕಡಿಮೆ ಬಿಡು ಅಂತ ಏನಾದರೂ ನಿಮ್ಗೆ ಹೇಳ್ತು ಅಂತ ಹೇಳಿದ್ರು ಅಂದರೆ, ನಿಮಗೆ ಡೀಪ ಕಡಿಮೆ ಮಾಡೋದು ಹೇಗೆ ಅಂತ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೋಬೇಕು. 3 ಇಂಚ್ ತೊಗೋತು ಅಂದರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಇಲ್ಲಿಗೆ ಬರುತ್ತೆ ಇದು ನೋಡಿ, ಈ ಥರ ಬರುತ್ತೆ. ಇವಾಗ ಇದನ್ನು ಕೂಡ ನೀವೇನು ಮಾಡಬೇಕು, ಈ ಪಾಯಿಂಟ್ ಇಂದ ನೀವೀಗೆ ಈ ಮಾಡಿಕೊಂಡು ಈ ಥರ. ಅಕಸ್ಮಾತ್ ನಿಮಗೆ ಅಂದರೆ ಡೀಪ್ ಕಡಿಮೆ ಬೇಕು ಅಂತ ಅಂದರೆ, ಡೀಪ್ ಇಲ್ಲ ನಮಗೆ ಬ್ರಾಡೇ ಇರಲಿ ಅಂತ ಅಂದರೆ ಈ ಥರ ಫಾಲೋ ಮಾಡ್ಬೋದು. ಬಟ್ ಬ್ಯಾಕ್ ಸೈಡಲ್ಲಿ ಮಾತ್ರ ಇದೇ ರೀತಿ. ಹಾಂ, ನೀವು ಯೋಚನೆ ಮಾಡ್ಬೋದು, ತುಂಬ ಜನದ್ದು ಮೈಂಡಲ್ಲಿ ಬರುತ್ತೆ ಇಲ್ಲಿ ಇಷ್ಟು ತೊಗೋಬಿಟ್ರಲ್ಲ ಫ್ರಂಟ್ ಪಾರ್ಟ್ಗೆ ಇನ್ನೂ ಮೈನಸ್ ಮಾಡಬೇಕಲ್ಲ ಅಂದರೆ, ಹೊಸದಾಗಿ ನೀವು ಕಲಿತಾ ಇದ್ದಾರಲ್ಲ ನಿಮಗೆ ಬರಲ್ಲ, ಬಟ್ ಅಲ್ಪ ಸ್ವಲ್ಪ ಕಲ್ತಿದ್ದೀರಾ, ಆರ್ಮೋಲ್ ಸೈಡಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂಥವರು ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವು ಯೋಚನೆ ಮಾಡ್ಬೋದು ಇಲ್ಲಿ ಒಂದು ಇಂಚ್ ಇವಾಗಲೇ ತೊಗೋಬಿಟ್ವಲ್ಲ, ಇನ್ನೂ ಒಳಗಡೆ ಸೈಡ್ ಬಂದುಬಿಡುತ್ತಲ್ಲ, ಇದು ತುಂಬ ಜಾಯಿಂಟ್ ಬಂದುಬಿಡುತ್ತಲ್ಲ, ಇದು ಅದು ಹಿಂಗೆ ಅಂತ ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ತುಂಬ ಕ್ವಶನ್ ಇರುತ್ತೆ. ಈ ಕ್ವಶನ್ನ ನಾನು ನಿಮಗೆ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಫ್ರಂಟ್ ಪಾರ್ಟ್ ಬರುತ್ತೆ, ಸಾರಿ ಒಂದು ಸ್ವಲ್ಪ ಜಾಸ್ತಿ ಬ್ಯುಸಿ ಇದೆ, ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರಲ್ಲ, 2 ದಿನ 3 ದಿನ ಬಿಟ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ. ಖಂಡಿತ ನಾಳೆಯಿಂದ ಡೈಲಿ ವೀಡಿಯೋ ಬರುತ್ತೆ ನೋಡಿ. ಇದನ್ನು ಮುಂಭಾಗದಲ್ಲಿ ಯಾವ ರೀತಿ ನಾವು ಡೌನ್ ಮಾಡ್ಕೋಬೇಕು ಇದನ್ನು ಅಂತ ಅಂದ್ಬಿಟ್ಟು ಚಿಕ್ಕದೊಂದು ಟಿಪ್ಸ್ ಕಂಡು, ಎಲ್ಲದರಲ್ಲೂ ಯಾವುದೇ ಒಂದು ದೊಡ್ಡ ಪ್ರಾಬ್ಲಮ್ ಇರಲ್ಲ, ಸಣ್ಣ ಸಣ್ಣ ಪ್ರಾಬ್ಲಮ್ ಅನ್ನೋದ್ರಲ್ಲೇ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಸೊ ಅದು ಯಾವ ರೀತಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಇದನ್ನು ನೀವು ಮಾರ್ಕಿಂಗ್ ಮಾಡಬೇಕು, ಮಾರ್ಕಿಂಗ್ ಮಾಡಿಬಿಟ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿ, ಇದನ್ನು ನಿಮ್ಮ ಅಳತೆ ತಕ್ಕಂತೆ ನೀವು ಪ್ರ್ಯಾಕ್ಟೀಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೂ ಕೂಡ ನನ್ನನ್ನು 1 ಸರಿ ಅಲ್ಲ 10 ಸರಿ ಕ್ವಶನ್ ಮಾಡಿಬಿಟ್ಟು ನೀವು ಕೇಳ್ಬೋದು ಡೌಟ್ನ. ಪ್ರತಿಯೊಬ್ಬರಿಗೂ ಕೂಡ ನೀವು ಮೆಸೇಜ್ ಕಮೆಂಟ್ನ ರಿಪ್ಲೈ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ನೀವು ತುಂಬ ಇಷ್ಟಪಟ್ಟಿದ್ರಲ್ಲ ಅದನ್ನೆಲ್ಲ ಲೈಕ್ ಮಾಡಿದ್ದೀನಿ. ನಿಮ್ಮ ಕ್ವಶನ್ ಇರುತ್ತೆ ನೋಡಿ, ಆ ಕ್ವಶನ್ನ ನಾನು ಕಲೆಕ್ಟ್ ಮಾಡಿಕೊಂಡು ಒಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ರಿಪ್ಲೈ ಮಾಡ್ತಾಯಿಲ್ಲ ಅಂತ ನೀವೇನು ಯಾವುದೇ ರೀತಿ ಕ್ವಶನ್ನು ನಿಮ್ಮ ಮೈಂಡಲ್ಲಿ ಏನು ಬರೋದು ಬೇಡ. ನಿಮ್ಮ ಪ್ರತಿಯೊಬ್ಬರು ಕ್ವಶನ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಫೇಸ್ಬುಕ್ಕಲ್ಲಿ ಬರ್ತೀರಾ, ಓನ್ಲಿ ಯೂಟ್ಯೂಬಲ್ಲಿ, ಯಾಕಂದರೆ ಫೇಸ್ಬುಕ್ಕು ಯೂಟ್ಯೂಬ್ ಎರಡೂ ಆಯಿತು ಅಂದರೆ ನನಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರ್ಯಾರ ಕ್ವಶನ್ ಎಷ್ಟಿದೆ ಎಲ್ಲೆಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಯೂಟ್ಯೂಬಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಹ್ಯಾಪಿ ನ್ಯೂ ಇಯರ್.
ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಏನಾದರೂ ವಿಸಿಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ, ಯಾಕೆಂದರೆ ನಿಮ್ಮ ಲೈಕೇ ಕೂಡ ನನಗೆ ಸ್ಫೂರ್ತಿ ಮತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೆ. ಈ ಪಾಠನ ನೀವು ಖಂಡಿತ ಟ್ರೈ ಮಾಡ್ತೀರಾ ಅನ್ಕೋತೀನಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ನೀವು ತಿಳಿಸ್ಬೋದು. ಥ್ಯಾಂಕ್ ಯು.